ಇದನ್ನು ಸಾಂಬಾರ ಪದಾರ್ಥಗಳ ರಾಜ ಎಂದು ಕರೆಯುತ್ತಾರೆ. ಹಾಗೆಯೇ ಇದನ್ನು ಕಪ್ಪು ಬಂಗಾರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಇದು ಫಿಕ್ಸೆಡ್ ಡಿಪಾಸಿಟ್ ಇದ್ದ ಹಾಗೆ. ಇದನ್ನು 8 ರಿಂದ 10 ವರ್ಷದವರೆಗೂ ಹಾಳಾಗದ ಹಾಗೆ ಜೋಪಾನವಾಗಿ ಇಡಬಹುದು. ಕಾಳುಮೆಣಸು ಮಲೆನಾಡಿನ ಸಾಂಪ್ರದಾಯಿಕವಾದ ಉಪಬೆಳೆ. ಫೆಬ್ರವರಿ ಮತ್ತು ಮಾರ್ಚ್ ಇದರ ಕೊಯ್ಲು. ಮೆಣಸನ್ನು 2 ಹಂತದಲ್ಲಿ ಕೊಯ್ಲು ಮಾಡಿದರೆ ತೂಕ ಜಾಸ್ತಿ ಬರುತ್ತದೆ. ಮೆಣಸನ್ನು ಕರೆಯಿಂದ ಕಾಳು ಬಿಡಿಸಲು ಮಿಷನ್ ಬಹಳ ಅನುಕೂಲ, ಖರ್ಚು ಕಡಿಮೆ. ಈ ಮಿಷನ್ನಿಂದ ಗಂಟೆಗೆ 60 ರಿಂದ 70 ಕೆಜಿಯಷ್ಟು ಕಾಳನ್ನು ಬಿಡಿಸಬಹುದು. ಇದು ಕೃಷಿಕರಿಗೂ ತುಂಬ ಅನುಕೂಲ. ಒಂದೇ ಸಲ ಬಿಡಿಸಿ ಬಿಸಿಲಿನಲ್ಲಿ ಒಣಗಿಸಬಹುದು. ಸಮಯವೂ ಉಳಿತಾಯ, ಶ್ರಮವೂ ಕಡಿಮೆ. ಆದ್ದರಿಂದ ಕೃಷಿಕರು ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿಯಿಂದ, ಶ್ರದ್ಧೆಯಿಂದ ಕಾಳುಮೆಣಸಿನ ಕೃಷಿಗೆ ಒತ್ತು ಕೊಟ್ಟಲ್ಲಿ ಜೀವನ ಮಟ್ಟ ಸುಧಾರಿಸುವುದು ನಿಶ್ಚಿತ.